ಪ್ರೀತಿಯ ವೀಕ್ಷಕರೇ ತಮ್ಮೆಲ್ಲರಿಗೂ ದಿನಕ್ಕೊಂದು ಆತ್ಮೀಕ ಕಥೆಗೆ ಆತ್ಮೀಯ ಸ್ವಾಗತ. ಈ ದಿನದ ಕಥೆ ನಿರಾಶನಾಗದೆ ಪ್ರಾರ್ಥಿಸು. ರಿಚರ್ಡ್ ನಿಕ್ಸನ್ ಅಧ್ಯಕ್ಷರಾಗಿದ್ದಂತ ಸಮಯದಲ್ಲಿ ಅಮೆರಿಕದಲ್ಲಿ ಒಂದು ಕ್ರಾಂತಿ ನಡೆದ ಕಾರಣ ಅಧ್ಯಕ್ಷರಿಗೆ ನಿಕಟವಾದ ಬಹಳ ಅಧಿಕಾರಿಗಳು ಸೆರೆಮನೆಗೆ ಹಾಕಲ್ಪಟ್ಟರು. ಅವರಲ್ಲಿ ಒಬ್ಬರು ಆತನ ಐಶ್ವರ್ಯವಂತನಾದಂಥ ಕೋಲಸ್ ಎಂಬಂಥ ಒಬ್ಬ ವ್ಯಕ್ತಿ. ಸುಖಭೋಗದಲ್ಲಿ ಜೀವಿಸಿ ಸೆರೆಮನೆಯಲ್ಲಿ ಬಹಳ ಕಷ್ಟಪಟ್ಟನು. ಪ್ರತಿದಿನವೂ ಆತನಿಗೆ ಒಂದು ಕರಾಳ ಜೀವನದಂತೆ, ಆದರೂ ಒಬ್ಬನೇ ಸತ್ಯ ದೇವರೆಂದು ಯೇಸು ಕ್ರಿಸ್ತನನ್ನು ತನ್ನ ಹೃದಯದಲ್ಲಿ ಸ್ವೀಕರಿಸಿದ್ದನು. ಸ್ವೀಕರಿಸಿಕೊಂಡಿದ್ದರ ನಿಮಿತ್ತವಾಗಿ ಸ್ವಲ್ಪ ಸಮಾಧಾನ ಹೊಂದಿದನು. ಕೆಲವು ದಿನಗಳ ಕಳೆದನು. ಒಂದು ದಿನ ಆತನು ಬಹಳ ಕಷ್ಟಕರವಾದ ಕೆಲಸವನ್ನು ಮಾಡಬೇಕಾಯಿತು. ಆ ಸಮಯದಲ್ಲಿ ಇದ್ದಕ್ಕಿದ್ದಂತೆ ಸಹಿಸಲಾರದೆ ದುಃಖ ಮತ್ತು ಕೊರಗು ಆತನನ್ನು ಬಾಧಿಸಿತು. ಆತನು ಕೈಯಲ್ಲಿರುವುದನ್ನು ಎಸೆದುಬಿಟ್ಟು ಜೋರಾಗಿ ಕೂಗಿದನು. ನಾನು ಪ್ರಯೋಜನ ಇಲ್ಲದೆ ಈ ಯೇಸು ಸ್ವಾಮಿಯನ್ನು ಸೇವಿಸುತ್ತಿದ್ದೇನೆ. ಈ ದೇವರ ಸೇವೆ ಮಾಡುವುದರಿಂದ ನನಗೇನು ಸಿಗುತ್ತದೆ ಎಂಬುದಾಗಿ, ನನ್ನ ಚಿಕ್ಕ ಅವಶ್ಯಕತೆಗೆ ಕೂಡ ದೇವರು ಸಹಾಯ ಮಾಡಲಿಲ್ಲ, ನಾನು ಯಾವ ಪ್ರಾರ್ಥನೆಯನ್ನಾದರೂ ದೇವರು ಕೇಳುತ್ತಾನೆ ಎಂಬುದಾಗಿ ಕಣ್ಣೀರು ಸುರಿಸಿದನು. ಇದ್ದಕ್ಕಿದ್ದಂತೆ ಸೆರೆಮನೆಯ ಮೇಲ್ವಿಚಾರಕರಿಂದ ಮೈಕ್ನ ಮೂಲಕ ಒಂದು ಘೋಷಣೆಯನ್ನು ಕೇಳಿದರು. ಚಕ್ ಕೋಲ್ಸನ್, ಇನ್ನೂ ಕೆಲವು ಜನರು ನಿನ್ನನ್ನು ನೋಡಲು ಬಂದಿದ್ದಾರೆ, ಈಗಲೇ ಬಾ. ತನ್ನ ಕಣ್ಣೀರನ್ನು ಒರೆಸಿಕೊಂಡು ಮನಸ್ಸಿಲ್ಲದೆ ಆತ ಹೊರಗೆ ಹೋದನು. ಅಲ್ಲಿ ತನಗಾಗಿ ಕಾಯುತ್ತಾ ಇದ್ದ ತನ್ನ ಹತ್ತಿರದ ಸ್ನೇಹಿತರನ್ನು ಕಂಡನು. ಬೇಸರದಲ್ಲಿ ಅವರನ್ನು ಕೇಳಿದನು, ಯಾಕೆ ನೀವು ಇಲ್ಲಿ ಬಂದಿರಿ? ಆದರೆ ಅವರ ಆವೇಶದಿಂದ ಹೇಳಿದರು, ಚಕ್ ಕೋಲ್ಸನ್ ನಿನಗೆ ಬಿಡುಗಡೆಯಾಗಿದೆ. ಅವನಿಗೆ ನಂಬಲಾಗಲಿಲ್ಲ. ಬೇಸರಗೊಂಡಿದ್ದ ಅವನ ಹೃದಯ ಈ ಶುಭ ಸಮಾಚಾರವನ್ನು ಸ್ವೀಕರಿಸಲಿಲ್ಲ. ನೋಡಲು ಬಂದವರಲ್ಲಿ ಒಬ್ಬರು ಅಧ್ಯಕ್ಷರಿಂದ ಸಹಿ ಹಾಕಿದ ಕಾಗದವನ್ನು ಚಕ್ ಕೋಲ್ಸನ್ಗೆ ತೋರಿಸಿದರು. ಅದು, ಚಕ್ ಕೋಲ್ಸನ್, ಈ ದಿನದಿಂದ ನೀನು ಬಿಡುಗಡೆಯಾದ ಪ್ರಜೆ, ನಾನು ನಿನಗೆ ಬಿಡುಗಡೆ ಕೊಟ್ಟಿದ್ದೇನೆ ಎಂಬುದಾಗಿ ಬರೆಯಲ್ಪಟ್ಟಿತ್ತು. ಇದನ್ನು ನೋಡುತ್ತಾ ಆತನ ಸ್ನೇಹಿತರನ್ನು ಅತಿಯಾದ ಸಂತೋಷದಲ್ಲಿ ಅಪ್ಪಿಕೊಂಡನು. ಆತನು ಗಟ್ಟಿಯಾಗಿ ಮಗುವಿನಂತೆ ಆತನು ಆನಂದ ಭಾಷ್ಮ ಎಲ್ಲರ ಕಣ್ಗಳಲ್ಲಿ ತುಂಬಿತು. ಹೌದು ಪ್ರಿಯರೇ, ದೇವರು ನಮ್ಮ ಪ್ರಾರ್ಥನೆಗಳಿಗೆ ತಕ್ಷಣ ಉತ್ತರ ಕೊಡದಿದ್ದರೂ ತಕ್ಕ ಸಮಯದಲ್ಲಿ ಉತ್ತರ ಕೊಡುವನು. ಅದಕ್ಕೆ ಬೈಬಲ್ ಹೇಳ್ತದೆ, ಯಹೋವನೇ ನಿನಗೆ ನಾನು ಗಟ್ಟಿಯಾಗಿ ಮೊರೆಯಿಡುತ್ತೇನೆ, ನನ್ನನ್ನು ಕರುಣಿಸು, ಸದುತ್ತರವನ್ನು ದಯಪಾಲಿಸು. ಕೀರ್ತನೆ 30:11 ವಚನದಲ್ಲಿ ನೋಡ್ತೇವೆ, ಕೀರ್ತನೆಗಾರನು ಹೇಳ್ತಾನೆ, ದೇವರೇ ನೀನು ನನ್ನ ಗೋಳಾಟವನ್ನು ತಪ್ಪಿಸಿ ಸಂತೋಷದಿಂದ ಕುನಿದಾಡುವಂತೆ ಮಾಡಿದ್ದೆ. ನಿಮ್ಮ ಪ್ರಾರ್ಥನೆಗೆ ಸದುತ್ತರವಿದೆ. ಪ್ರಾರ್ಥನೆ ಮಾಡ್ರಿ. ಮತ್ತೊಂದು ಆತ್ಮೀಕ ಕಥೆಯಲ್ಲಿ ನಿಮ್ಮನ್ನು ಸಂಧಿಸ್ತೇನೆ. ನಾನು ನಿಮ್ಮ ಪ್ರೀತಿಯ ಸಹೋದರ ಪೌಲ್ ಜಾಯ್. ಮೈ ಗಾಡ್ ಬ್ಲೆಸ್ ಯು ಆಲ್.